ನಮಸ್ಕಾರ ಸ್ನೇಹಿತರೆ, ನಮ್ಮ ಇಂದಿನ ವಿಷಯ ಕ್ಲಾಸ್ 11th ಕನ್ನಡ ಪ್ರಶ್ನೋತ್ತರಗಳು. ಕ್ಲಾಸ್ 11th ಕನ್ನಡ ಪ್ರಶ್ನೋತ್ತರಗಳು ಕೃಷಿ ಸಂಸ್ಕೃತಿ ಮತ್ತು ಜಾಗತೀಕರಣ. ಸಾಹಿತ್ಯ ಸಂಚಲನ ಗದ್ಯ ಭಾಗ ಅಧ್ಯಾಯ 8. ಈ ಪಾಠದ ಪ್ರಶ್ನೋತ್ತರಗಳು ಪಾಠ 8, ಕೃಷಿ ಸಂಸ್ಕೃತಿ ಮತ್ತು ಜಾಗತೀಕರಣದ ಪ್ರಶ್ನೋತ್ತರಗಳು. ಸಂದರ್ಭ ಸೂಚಿಸಿ ವಿವರಿಸಿ. ಸಂದರ್ಭ 1, ಪ್ರಶ್ನೆ 1. ಬೆಳೆಯಲ್ಲಿ ಬೆಳೆದಿರಲಿ, ತೆರಿಗೆ ಕಡ್ಡಾಯವಾಯಿತು. ಸಂದರ್ಭ: ಈ ಮಾತನ್ನು ಸಾಹಿತ್ಯ ಸಂಚಲನ ಪಠ್ಯದ ಸಿಎಚ್ ಹನುಮಂತರಾಯ್ ರಚಿಸಿದ ಕೃಷಿ ಸಂಸ್ಕೃತಿ ಮತ್ತು ಜಾಗತೀಕರಣ ಲೇಖನದಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ಲೇಖಕರು ಬ್ರಿಟಿಷರ ಆಡಳಿತ ಕಾಲದಲ್ಲಿ ಬರಬಿದ್ದು ಬೆಳೆ ಬಾರದಿದ್ದರೆ ಆ ವರ್ಷ ತೆರಿಗೆ ಪಾವತಿಸಬೇಕು ಎನ್ನುವ ನಿಯಮಿತವಿತ್ತು ಎನ್ನುವುದನ್ನು ಹೇಳಿ ರೈತರು ಹಣದ ರೂಪದಲ್ಲಿ ತೆರಿಗೆ ಪಾವತಿಸಬೇಕೆನ್ನುವುದನ್ನು ಬೆಳೆಯಲಿ ಬೆಳೆಯದಿರಲಿ ತೆರಿಗೆ ಕಡ್ಡಾಯವಾಯಿತು ಎನ್ನುವ ಅಂದಿನ ಸತ್ಯದ ಮಾತನ್ನು ಹೇಳುತ್ತಾರೆ. ಸಂದರ್ಭದ ಸ್ಪಷ್ಟೀಕರಣ: ಆಗ ಬ್ರಿಟಿಷರು ರೈತರಿಂದ ತೆರಿಗೆ ವಸೂಲಿ ಮಾಡುತ್ತಿದ್ದರು, ಆದರೆ ಅದಕ್ಕೆ ಪ್ರತಿಯಾಗಿ ಯಾವ ಅನುಕೂಲಗಳನ್ನು ಒದಗಿಸುತ್ತಿರಲಿಲ್ಲ. ಕೆರೆ ಬಾವಿಗಳ ಸಂರಕ್ಷಣೆ ಮತ್ತು ನಿರ್ಮಾಣ ಕಾರ್ಯಗಳು ಸ್ಥಗಿತಗೊಂಡಿದ್ದವು. ಆದರೂ ರೈತರು ಹಳೆಯ ತೆರಿಗೆ ಪದ್ಧತಿಯ ಪ್ರಕಾರ ಬೆಳೆದ ಬೆಳೆಯಲ್ಲಿ ಒಂದಷ್ಟು ಭಾಗವನ್ನು ಕೊಡಬೇಕೆನ್ನುವ ನಿಯಮಿತವಿತ್ತು. ಬರಬಿದ್ದು ಬೆಳೆ ಬಾರದಿದ್ದರೂ ಆ ವರ್ಷ ತೆರಿಗೆ ಪಾವತಿಸಬೇಕಾಗಿತ್ತು. ಆಗ ಬ್ರಿಟಿಷರು ತಂದ ಹೊಸ ನಮೂನೆಯ ಪದ್ಧತಿಯಿಂದ ರೈತರು ಹಣದ ರೂಪದಲ್ಲಿ ತೆರಿಗೆ ಪಾವತಿಸಬೇಕಾಯಿತು. ಇದರಿಂದ ಬೆಳೆ ಬೆಳೆಯಲಿ ಬೆಳೆಯದಿರಲಿ ತೆರಿಗೆ ಕಡ್ಡಾಯವಾಯಿತು ಎನ್ನುವ ಅಂದಿನ ತೆರಿಗೆ ವ್ಯವಸ್ಥೆ ಕುರಿತು ಸತ್ಯದರ್ಶನ ಮಾಡಿಸುತ್ತಾರೆ. ಪ್ರಶ್ನೆ 2, ಸಂದರ್ಭ 2. ಶವಗಳನ್ನು ನಾಯಿ ನರಿಗಳು ತಿನ್ನುತ್ತಿದ್ದವು. ಸಂದರ್ಭ: ಈ ಮಾತನ್ನು ಸಾಹಿತ್ಯ ಸಂಚಲನ ಪಠ್ಯದ ಸಿಎಚ್ ಹನುಮಂತರಾಯ್ ರಚಿಸಿದ ಕೃಷಿ ಸಂಸ್ಕೃತಿ ಮತ್ತು ಜಾಗತೀಕರಣ ಲೇಖನದಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ಲೇಖಕರು ಹೈದರಾಬಾದ್ ಕರ್ನಾಟಕ ಪ್ರದೇಶದಲ್ಲಿ ಹಿಂದೆ ಬಿದ್ದಿದ್ದ ಡೋಗಿ ಬರದ ಸಂದರ್ಭದಲ್ಲಿ ಆ ಭಿಕ್ಷುಕರ ಬರದಿಂದ ಉಂಟಾದ ದಾರುಣ್ಯ ವ್ಯವಸ್ಥೆಯನ್ನು ಚಿತ್ರಿಸುತ್ತಾ ಲೇಖಕರು ಹೇಳುತ್ತಾರೆ. ಡೋಗಿ ಬರದ ಸಮಯದಲ್ಲಿ ಮಾನವ ಅಸ್ಥಿಪಂಜರಗಳನ್ನು ಎಲ್ಲೆಂದರಲ್ಲೇ ಬಿದ್ದಿರುತ್ತಿದ್ದವು ಎಂದು ಅಂದಿನ ಬರಗಾಲದ ಪರಿಸ್ಥಿತಿ ತಿಳಿಸುವ ಲೇಖಕರು ಅಂದು ಸಂಸ್ಕಾರವಾಗದ ಶವಗಳನ್ನು ನಾಯಿ ನರಿಗಳನ್ನು ತಿನ್ನುತ್ತಿದ್ದವು ಎಂಬ ಸತ್ಯವನ್ನು ಹೇಳುತ್ತಾರೆ. ಸಂದರ್ಭದ ಸ್ಪಷ್ಟೀಕರಣ: ಕರ್ನಾಟಕದಲ್ಲಿ 20ಕ್ಕೂ ಹೆಚ್ಚು ಭೀಕರ ಬರಗಾಲಗಳು ಕಾಣಿಸಿಕೊಂಡವು. ಇವುಗಳಲ್ಲಿ ಅತ್ಯುಗ್ರ ಬರಗಾಲ ಡೋಗಿ ಬರ. ಆಗ ರೈತರ ಎರೆಮಣ್ಣನ್ನು ತಿಂದು ಹೊಟ್ಟೆ ತುಂಬಿಸಿಕೊಂಡು ಸುದ್ದಿಗಳು ಹರಡಿದವು. ಆಗ ಹಸಿವಿನಿಂದ ಸಾಯುವ ರೈತರ ದೇಹಗಳನ್ನು ಅಂತ್ಯಕ್ರಿಯೆ ಮಾಡಲಾರದಂತಹ ಸ್ಥಿತಿ ಉಂಟಾಯಿತು. ಬರಗಾಲದಿಂದ ಸತ್ತು ಬಿದ್ದಿದ ಶವಗಳನ್ನು ನಾಯಿ ನರಿಗಳು ತಿನ್ನುತ್ತಿದ್ದವು ಎಂದು ಲೇಖಕರು ಅಂದಿನ ಡೋಗಿ ಬರದ ಸತ್ಯ ದರ್ಶನ ಮಾಡಿಸುತ್ತಾರೆ. ಸಂದರ್ಭ 3, ಸ್ವಾತಂತ್ರ್ಯಕ್ಕಾಗಿ ಹೆಣಸಿದ ಸಾಮಾನ್ಯ ರೈತರ ಬದುಕು ದುಸ್ತರವಾಯಿತು. ಸಂದರ್ಭ: ಈ ಮಾತನ್ನು ಸಾಹಿತ್ಯ ಸಂಚಲನ ಪಠ್ಯದ ಸಿಎಚ್ ಹನುಮಂತರಾಯ್ ರಚಿಸಿದ ಕೃಷಿ ಸಂಸ್ಕೃತಿ ಮತ್ತು ಜಾಗತೀಕರಣ ಲೇಖನದಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ಸ್ವಾತಂತ್ರ್ಯದ ಹೋರಾಟದಲ್ಲಿ ಪಾಲ್ಗೊಂಡಿದ್ದ ರೈತರು ಸ್ವಾತಂತ್ರ್ಯ ನಂತರ ಅನುಭವಿಸಿದ ಬವಣೆಗಳ ಕುರಿತು ವಿವರಿಸುತ್ತಾ ಲೇಖಕರು ಹೇಳುತ್ತಾರೆ. ಸ್ವಾತಂತ್ರ್ಯ ನಂತರ ಬಂಡವಾಳಶಾಹಿಗಳ ಕಾರ್ಖಾನೆ ಮಾಲೀಕರ ಕೈಯಲ್ಲಿ ಸಿಕ್ಕು ರೈತರು ಜಮೀನು ಕಳೆದುಕೊಂಡು
ಬಡವರಾಗಿಯೇ ಉಳಿದರು. ಅದನ್ನು ವಿವರಿಸುವ ಲೇಖಕರು ಸಾಮಾನ್ಯ ರೈತರ ಬದುಕು ದುಸ್ತರವಾದದ್ದನ್ನು ತಿಳಿಸುತ್ತಾರೆ. ಸಂದರ್ಭದ ಸ್ಪಷ್ಟೀಕರಣ. ಸ್ವಾತಂತ್ರ್ಯವು ರೈತರ ಕೈಗೆ ಸಿಕ್ಕದೆ ಬಂಡವಾಳಶಾಹಿಗಳ ಕೈಗೆ ಸಿಕ್ಕಿತು. ಜಮೀನ್ದಾರಿ ಪದ್ಧತಿಯನ್ನು ನಿರ್ಮೂಲನೆ ಮಾಡದೆ ಪಾಳೆಗಾರನೆಲ್ಲ ಹಾಗೆ ಉಳಿಸಿಕೊಳ್ಳಲಾಯಿತು. ದೊಡ್ಡ ದೊಡ್ಡ ಕಾರ್ಖಾನೆಗಳ ಮಾಲೀಕರು ತಮ್ಮ ಇಂಡಸ್ಟ್ರಿಗಳ ಕಚ್ಚಾ ಮಾಲಿಗೆ ಬೇಕೆಂದು ಲಕ್ಷಾಂತರ ಎಕರೆ ಜಮೀನುಗಳನ್ನು ಲಪಟಾಯಿಸಿಕೊಂಡರು. ಇದರಿಂದ ಸ್ವಾತಂತ್ರ್ಯಕ್ಕಾಗಿ ಹೆಣಸಿದ ಸಾಮಾನ್ಯ ರೈತರ ಬದುಕು ದುಸ್ತರವಾಯಿತೆಂದು ಲೇಖಕರು ಈ ಮೇಲಿನಂತೆ ಹೇಳುತ್ತಾರೆ. ಸಂದರ್ಭ 4, ಪ್ರಶ್ನೆ 4. ರೋಗ ನಿರೋಧಕ ಶಕ್ತಿಯೇ ಇರಲಿಲ್ಲ. ಸಂದರ್ಭ: ಈ ಮಾತನ್ನು ಸಾಹಿತ್ಯ ಸಂಚಲನ ಪಠ್ಯದ ಸಿಎಚ್ ಹನುಮಂತರಾಯ್ ರಚಿಸಿದ ಕೃಷಿ ಸಂಸ್ಕೃತಿ ಮತ್ತು ಜಾಗತೀಕರಣ ಲೇಖನದಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ಕೊಬ್ಬಿ ಬೆಳೆದ ಕುರಿಗಳು ನೋಡಲು ಗೂಳಿಗಳಂತೆ ಕಂಡವು ಎನ್ನುವ ಮಾತನ್ನು ಹೇಳುತ್ತಾ ಅವಕ್ಕೆ ರೋಗ ನಿರೋಧಕ ಶಕ್ತಿ ಇರಲಿಲ್ಲ ಎನ್ನುವ ಸತ್ಯದ ಮಾತುಗಳನ್ನು ಲೇಖಕರು ತಿಳಿಸುತ್ತಾರೆ. ಕುರಿಗಳು ರೋಗಕ್ಕೆ ಬಲಿಯಾಗಿ ಸಾಯುವುದನ್ನು ಕಂಡು ಲೇಖಕರು ಈ ಮೇಲಿನ ಮಾತನ್ನು ಹೇಳುತ್ತಾರೆ. ಸಂದರ್ಭದ ಸ್ಪಷ್ಟೀಕರಣ. ಮುಕ್ತ ಮಾರುಕಟ್ಟೆಯಲ್ಲಿ ದಿಗ್ವಿಜಯ ಸಾಧಿಸಲು ಸಾಮ್ರಾಜ್ಯಶಾಹಿಗಳು ಸಸ್ಯಹಾರಿ ದನಗಳನ್ನು ಸಹ ಮಾಂಸಾಹಾರಿಗಳನ್ನಾಗಿ ಪರಿವರ್ತಿಸಿ ಬಿಟ್ಟರು. ಹಲವಾರು ರಾಸಾಯನಿಕಗಳಿಂದ ಕೂಡಿದ ಆಹಾರ ನೀಡಿ ಕುರಿಗಳನ್ನು ದಿಢೀರ ಬೆಳವಣಿಗೆಗೆ ಒಳಪಡಿಸುವ ಪ್ರಯೋಗ ನಡೆಸಿದರು. ಅಕಾಲಿಕವಾಗಿ ಬಾತುಕೊಂಡ ಕೊಬ್ಬಿ ಬೆಳೆದ ಕುರಿಗಳು ನೋಡಲು ಮಾತ್ರ ಗೂಳಿಯಂತೆ ಕಂಡವು. ಆದರೆ ಅವುಗಳಿಗೆ ರೋಗ ನಿರೋಧಕ ಶಕ್ತಿ ಇರಲಿಲ್ಲ ಎಂದು ಹೇಳುವ ಲೇಖಕರು ಗುರುತಿಸಲಾಗದ ವಿಚಿತ್ರ ರೋಗಗಳಿಗೆ ಕುರಿಗಳು ಸಾಯತೊಡಗಿದವು ಸತ್ಯ ಸಂಗತಿ ತಿಳಿಸುತ್ತಾರೆ. ಸಂದರ್ಭ 5, ಪ್ರಶ್ನೆ 5. ಹೋಟೆಲ್ಗಳು ಆರೋಗ್ಯ ಪ್ರಿಯರ ತಿರಸ್ಕಾರಕ್ಕೆ ಗುರಿಯಾಗಿದ್ದವು. ಸಂದರ್ಭ: ಈ ಮಾತನ್ನು ಸಾಹಿತ್ಯ ಸಂಚಲನ ಪಠ್ಯದ ಸಿಎಚ್ ಹನುಮಂತರಾಯ್ ರಚಿಸಿದ ಕೃಷಿ ಸಂಸ್ಕೃತಿ ಮತ್ತು ಜಾಗತೀಕರಣ ಲೇಖನದಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ನಮ್ಮ ದೇಶಕ್ಕೆ ಬಂದ ಪಾಶ್ಚಾತ್ಯ ಖಾದ್ಯ ತಯಾರಿಕಾ ಕಂಪನಿಗಳು ಮತ್ತು ಹೋಟೆಲ್ಗಳನ್ನು ಕುರಿತು ಹೇಳುತ್ತಾ ಅವು ಸಾರ್ವಜನಿಕ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರಿ ಅವರನ್ನು ವಿವಿಧ ರೋಗಗಳಿಗೆ ಬಲಿಯಾಗಿಸಿದನ್ನು ಕುರಿತು ಹೇಳುತ್ತಾ ಈ ಮೇಲಿನ ಮಾತನ್ನು ಲೇಖಕರು ಹೇಳುತ್ತಾರೆ. ಸಂದರ್ಭದ ಸ್ಪಷ್ಟೀಕರಣ. ಜಾಗತೀಕರಣದ ಭಾಗವಾಗಿ ನಮ್ಮ ದೇಶಕ್ಕೆ ಖಾದ್ಯ ತಯಾರಿಕಾ ಕಂಪನಿಗಳು ಹೋಟೆಲುಗಳು ದಾಳಿ ಇಟ್ಟವು. ಆದರೆ ಈ ಹೋಟೆಲುಗಳು ಈಗಾಗಲೇ ವಿದೇಶಗಳಲ್ಲಿ ಪ್ರಾರಂಭವಾಗಿದ್ದವು. ಆದರೆ ಅಲ್ಲಿ ಯಾವ ಸಾರ್ವಜನಿಕ ಟೀಕೆಗೆ ತುತ್ತಾಗಿದ್ದವು ಅದನ್ನು ನೆನಪಿಸಿಕೊಳ್ಳುವ ಲೇಖಕರು ಇವು ಆರೋಗ್ಯ ಪ್ರಿಯರ ತಿರಸ್ಕಾರಕ್ಕೆ ಗುರಿಯಾಗಿದ್ದವು ಎಂದು ಅವುಗಳ ಇದ್ದ ಸ್ಥಿತಿ ವಿವರಣೆ ಕೊಡುತ್ತಾರೆ. ಭಾಗ 2, ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1, ಲೇಖಕರು ಸಿಪಾಯಿ ದಂಗೆಯನ್ನು ಏನೆಂದು ಕರೆದಿದ್ದಾರೆ? ಉತ್ತರ: ಲೇಖಕರು ಸಿಪಾಯಿ ದಂಗೆಯನ್ನು ರೈತ ದಂಗೆ ಎಂದು ಕರೆದಿದ್ದಾರೆ. ಪ್ರಶ್ನೆ 2, ರೈತರು ಯಾವ ತೆರಿಗೆಯನ್ನು ಪಾವತಿಸಬೇಕು? ಉತ್ತರ: ರೈತರು ಹಣ ರೂಪದಲ್ಲಿ ತೆರಿಗೆ ಪಾವತಿಸಬೇಕು. ಪ್ರಶ್ನೆ 3, ಬ್ರಿಟಿಷ್ ಸರ್ಕಾರಕ್ಕೆ ತೆರಿಗೆ ಕಟ್ಟಬಾರದೆಂದು ಯಾರು ಹೇಳಿದರು? ಉತ್ತರ: ಬ್ರಿಟಿಷ್ ಸರ್ಕಾರಕ್ಕೆ ತೆರಿಗೆ ಕಟ್ಟಬಾರದೆಂದು ಗಾಂಧೀಜಿ ಹೇಳಿದರು. ಪ್ರಶ್ನೆ 4, ರೈತರ ಬದಲಿಗೆ ಸ್ವಾತಂತ್ರ್ಯವು ಯಾರ ಕೈಗೆ ಸಿಕ್ಕಿತು? ಉತ್ತರ: ರೈತರ ಬದಲಿಗೆ ಸ್ವಾತಂತ್ರ್ಯವು ಬಂಡವಾಳಶಾಹಿಗಳ ಕೈಗೆ ಸಿಕ್ಕಿತು. ಪ್ರಶ್ನೆ 5, ಶ್ರೀಮಂತ ರೈತರ ಉದಯಕ್ಕೆ ಯಾವುದು ಸಹಾಯಕವಾಯಿತು? ಉತ್ತರ: ನಮ್ಮ ಹಸಿರು ಕ್ರಾಂತಿ ಶ್ರೀಮಂತ ರೈತರ ಉದಯಕ್ಕೆ
ಸಹಾಯಕವಾಯಿತು. ಪ್ರಶ್ನೆ ಆರು, ದೇಶಗಳಲ್ಲಿ ಯಾವ ರೀತಿ ಚಳವಳಿ ಹುಟ್ಟಿಕೊಂಡವು? ಉತ್ತರ, ವಸಾಹತು ದೇಶಗಳಲ್ಲಿ ದೇಶೀಯ ವಿಮೋಚನಾ ಚಳವಳಿಗಳು ಹುಟ್ಟಿಕೊಂಡವು. ಪ್ರಶ್ನೆ ಏಳು, ಜಿಂಗ್ ಫುಡ್ ಹೋಟೆಲುಗಳೆಂದು ಹೀಯಾಳಿಸಿದವರು ಯಾರು? ಉತ್ತರ, ಅಮೆರಿಕನ್ನರು ಜಿಂಗ್ ಫುಡ್ ಹೋಟೆಲ್ಗಳೆಂದು ಹೀಯಾಳಿಸಿದರು. ಭಾಗ ಮೂರು, ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ ಒಂದು, ರೈತರನ್ನು ಶೋಷಣೆ ಮಾಡಿದವರು ಯಾರು? ಉತ್ತರ, ಸ್ವಾತಂತ್ರ್ಯ ನಂತರದ ಪರಿಸ್ಥಿತಿಯಲ್ಲಿ ಭಾರತದ ರೈತ, ಹಳೆಯ ಜಮೀನ್ದಾರರು ಮತ್ತು ಬಂಡವಾಳಶಾಹಿ ಜಮೀನ್ದಾರರು ಈ ಇಬ್ಬರಿಂದಲೂ ಶೋಷಣೆಗೆ ಒಳಗಾಗಬೇಕಾಯಿತು. ಪ್ರಶ್ನೆ ಎರಡು, ರೈತ ಚಳವಳಿಗಳು ಎಲ್ಲೆಲ್ಲಿ ನಡೆದವು? ಉತ್ತರ, ಕರ್ನಾಟಕದಲ್ಲಿ ಕಾಗೋಡು ರೈತ ಹೋರಾಟವು ಅಭೂತಪೂರ್ವ ನೆಲೆಗಟ್ಟನ್ನು ಒದಗಿಸಿಕೊಟ್ಟಿತು. ದಾಂಡೇಲಿಯಲ್ಲಿ ಹಳಿಯಾಳ್ ರೈತ ಹೋರಾಟವು ನಡೆಯಿತು. ನರ್ಗುನ್ ಮತ್ತು ಶಿವಮೊಗ್ಗದಲ್ಲಿ ರೈತ ಚಳವಳಿಯು ನಡೆದವು. ಪ್ರಶ್ನೆ ಮೂರು, ಸಾಲ ಕೇಳಲು ಹೋದ ಬಡ ರಾಷ್ಟ್ರಗಳ ಮೇಲೆ ವಿಧಿಸಿದ ನಿರ್ಬಂಧಗಳು ಯಾವುವು? ಉತ್ತರ, ಸಾಲ ಕೇಳಲು ಹೋದ ಬಡ ರಾಷ್ಟ್ರಗಳ ಮೇಲೆ ಸಾಮ್ರಾಜ್ಯಶಾಹಿಗಳು ಹಲವು ನಿರ್ಬಂಧಗಳನ್ನು ವಿಧಿಸಿದವು. ಬಡ ರಾಷ್ಟ್ರಗಳ ಯೋಜನೆಗಳಿಗೆ ದಿಕ್ಸೂಚಿಯಾಗತೊಡಗಿದವು. ಮಹಿಳೆ ಮತ್ತು ಶಿಶು ಕಲ್ಯಾಣ, ಶಿಕ್ಷಣ, ಆರೋಗ್ಯ, ಸವರ್ಣ ಕಲ್ಯಾಣಗಳಂತ ಯೋಜನೆಗಳಿಗೆ ಹಣ ವ್ಯವಸಾಯ ಬಾರದೆನ್ನುವ ನಿರ್ಬಂಧಗಳನ್ನು ಹೇರತೊಡಗಿದವು. ಪ್ರಶ್ನೆ ನಾಲ್ಕು, ಕೃಷಿ ಜಮೀನನ್ನು ಯಾರು ಖರೀದಿಸುವಂತಿಲ್ಲ? ಉತ್ತರ, ನಮ್ಮ ಕರ್ನಾಟಕ ರಾಜ್ಯ ಭೂ ಸುಧಾರಣಾ ಕಾಯ್ದೆಯ ಪ್ರಕಾರ ರೈತ ಮತ್ತು ರೈತ ಕೂಲಿಕಾರರಲ್ಲದವರು ಕೃಷಿ ಜಮೀನುಗಳನ್ನು ಖರೀದಿಸುವಂತಿಲ್ಲ. ಪ್ರಶ್ನೆ ಐದು, ರಾಸಾಯನಿಕಗಳನ್ನು ತಿಂದು ಬೆಳೆಯುವ ಪ್ರಾಣಿಗಳಿಗೆ ಯಾವ ರೋಗಗಳು? ಉತ್ತರ, ರಾಸಾಯನಿಕಗಳನ್ನು ತಿಂದು ಬೆಳೆಯುವ ಪ್ರಾಣಿಗಳಿಗೆ ಕ್ಯಾನ್ಸರ್, ಲ್ಯುಕೋಸಿನ್, ಹಂದಿಜ್ವರ ಇತ್ಯಾದಿ ರೋಗಗಳು ಬರಲಾರಂಭಿಸಿದ್ದವು. ಪ್ರಶ್ನೆ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ ಒಂದು, ಸಿಪಾಯಿ ದಂಗೆಯನ್ನು ರೈತರ ದಂಗೆ ಎಂದು ಲೇಖಕರು ಏಕೆ ಕರೆದಿದ್ದಾರೆ? ಉತ್ತರ, 1857ರಲ್ಲಿ ಜರುಗಿದ ಸಿಪಾಯಿ ದಂಗೆಯನ್ನು ಲೇಖಕರು ರೈತರ ದಂಗೆ ಎಂದು ಕರೆದಿದ್ದಾರೆ. ಸ್ವಾತಂತ್ರ್ಯ ಚಳವಳಿ ಈ ದೇಶದ ರೈತರು ನೀಡಿದ ಕಾಣಿಕೆ ಅವಿಸ್ಮರಣೀಯವಾದದ್ದು. 1857ರ ಸಿಪಾಯಿ ದಂಗೆಯನ್ನು ರೈತ ದಂಗೆ ಎಂದು ಕರೆಯುವ ಲೇಖಕರು ಆ ದಂಗೆ ಸ್ಫೋಟಗೊಳ್ಳುವುದಕ್ಕೆ ಕ್ರಾಂತಿಕಾರಕ ವಾತಾವರಣವನ್ನು ರೈತರು ತಮ್ಮ ಚಳವಳಿಗಳ ಮೂಲಕ ಕೃಷಿ ಮಾಡಿದ್ದರು ಇಲ್ಲಿ ಗುರುತಿಸುತ್ತಾರೆ. ಕರ್ನಾಟಕದಲ್ಲಿ ಉಂಟಾದ ಡೋಗಿ ಬರದಲ್ಲಿ ಬ್ರಿಟಿಷ್ ದರೋಡೆಕಾರರ ನೀತಿಗಳ ವಿರುದ್ಧ ಉತ್ತರ ಪ್ರದೇಶಗಳಲ್ಲಿ ರೈತರು ಸಿಡಿದದ್ದಾಗ ನಡೆದ ಹೋರಾಟಗಳನ್ನು ಸೈನಿಕರು ರೈತರ ಪರವಾಗಿದ್ದರು. ಇದು ರೈತರ ಮತ್ತು ಭಾರತೀಯ ಸೈನಿಕರ ಶಕ್ತಿಗೆ ದಾರಿ ಮಾಡಿ ಎಂದು ಹೇಳಿ ಸಿಪಾಯಿ ದಂಗೆ ರೈತರ ದಂಗೆ ಎಂದು ಲೇಖಕರು ಕರೆಯುತ್ತಾರೆ. ಪ್ರಶ್ನೆ ಎರಡು, 19ನೇ ಶತಮಾನದಲ್ಲಿ ಉಂಟಾದ ಬರದ ಪರಿಣಾಮಗಳೇನು? ಉತ್ತರ, 19ನೇ ಶತಮಾನದ ಪೂರ್ವದಲ್ಲಿ ಮಾನವ ನಿರ್ಮಿತ ಬರಗಳು ಉಂಟಾದವು. ಆಗ ರೈತರು ಎರೆ ಮಣ್ಣನ್ನು ತಿಂದು ಹೊಟ್ಟೆ ತುಂಬಿಸಿಕೊಂಡು ಸುದ್ದಿಗಳು ಹರಡಿದವು. ಆ ಕಾಲಕ್ಕೆ ಹಸಿವಿನಿಂದ ಸಾಯುವ ರೈತ ದೇಹಗಳನ್ನು ಅಂತ್ಯಕ್ರಿಯೆ ಮಾಡಲು ಆಗದಂತಹ ಸ್ಥಿತಿ ಉಂಟಾಯಿತು. ಶವಗಳನ್ನು ನಾಯಿ ನರಿಗಳು ತಿನ್ನುತ್ತಿದ್ದವು. ಮಾನವ ಸ್ಥಿತಿ ಅಸ್ಥಿ ಪಂಜರಗಳು ಎಲ್ಲೆಂದರಲ್ಲಿ ಬಿದ್ದಿರುತ್ತಿದ್ದವು. ಈಗಿನ ಹೈದರಾಬಾದ್ ಕರ್ನಾಟಕ ಪ್ರದೇಶದಲ್ಲಿ ಇದನ್ನು ಡೋಗಿ ಬರ ಎಂದು ಕರೆದರು. ಪ್ರಶ್ನೆ ಮೂರು, ರೈತ ಚಳವಳಿಗಳ ಬಗ್ಗೆ ರೈ ಬರೆಯಿರಿ. ಉತ್ತರ, ಮಧ್ಯಮ ಮತ್ತು ಶ್ರೀಮಂತ ರೈತರ ಬೇಡಿಕೆಗಳನ್ನು ಪ್ರಧಾನವಾಗಿಸಿಕೊಂಡು ರೈತ ಹೋರಾಟಗಳು 70ರ ದಶಕಗಳಲ್ಲಿ ಭುಗಿಲೆದ್ದವು. ರೈತರು ತಮ್ಮ ಚಳವಳಿಗಳು ಮತ್ತು ಹೋರಾಟಗಳ ಮೂಲಕ ಸರ್ಕಾರಗಳನ್ನು ನಡೆಸತೊಡಗಿದವು. ಕರ್ನಾಟಕದಲ್ಲಿ ಕಾಗೋಡು ರೈತ ಹೋರಾಟ ಅಭೂತಪೂರ್ವ ನೆಲೆಗಟ್ಟನ್ನು ಒದಗಿಸಿಕೊಟ್ಟಿತು. ದಾಂಡೇಲಿಯಲ್ಲಿ
ಹಳೆಯ ರೈತ ಹೋರಾಟವು ನಡೆಯಿತು. ನರ್ಗುನ್ ಮತ್ತು ಶಿವಮೊಗ್ಗ ರೈತ ಚಳವಳಿಗಳು ಯಶಸ್ವಿಯಾಗಿ ನಡೆದು ರೈತ ಚಳವಳಿಗಳ ಹೊಸ ಸ್ವರೂಪವನ್ನು ಒದಗಿಸಿಕೊಟ್ಟವು. ಪ್ರಶ್ನೆ 4, ಭೂ ಸುಧಾರಣಾ ಕಾಯ್ದೆ ಎಂದರೆ ಅದರ ಪರಿಣಾಮಗಳೇನು? ಉತ್ತರ, ನಮ್ಮ ಕರ್ನಾಟಕ ರಾಜ್ಯ ಭೂ ಸುಧಾರಣಾ ಕಾಯ್ದೆಯ ಪ್ರಕಾರ ರೈತ ಅಥವಾ ರೈತ ಕೂಲಿಕಾರರಲ್ಲದವರು ಕೃಷಿ ಜಮೀನುಗಳನ್ನು ಖರೀದಿಸುವಂತಿಲ್ಲ. ಹಲವಾರು ವ್ಯಾಪಾರಿಗಳು, ಸಾಲ ಲೇವಾದೇವಿಗಾರರು ಸರ್ಕಾರಕ್ಕೆ ಆದಾಯ ತೆರಿಗೆ ವಂಚಿಸಲು ಜಮೀನುಗಳನ್ನು ಖರೀದಿಸಿ ತಮ್ಮ ವ್ಯಾಪಾರಿ ಮೂಲದಿಂದ ಬಂದ ಆದಾಯವನ್ನು ಕೃಷಿ ಮೂಲದಿಂದ ಬಂದ ಆದಾಯವೆಂದು ತೋರಿಸುವ ಪ್ರಕರಣಗಳು ನಮ್ಮಲ್ಲಿದ್ದವು. ಆದರೆ ನಿಜವಾದ ರೈತನ ಬದುಕಿನ ಮೇಲಿನ ಆಷಾಢಭೂತಿಗಳ ದಾಳಿಕಾರ ಸ್ಥಾನವನ್ನು ಬಯಲಿಗೆಳೆಯಲು ಭೂ ಸುಧಾರಣಾ ಕಾಯ್ದೆ ತಂದು ರೈತರ ಹಿತ ಕಾಯಲಾಯಿತು. ಪ್ರಶ್ನೆ 5, ನಮ್ಮ ಆರೋಗ್ಯದ ಮೇಲೆ ವಿದೇಶಿ ಹೋಟೆಲ್ಗಳು ನಡೆಸಿದ್ದ ದಾಳಿಗಳೇನು? ಉತ್ತರ, ಜಾಗತೀಕರಣ ಭಾಗವಾಗಿ ನಮ್ಮ ದೇಶಕ್ಕೆ ಖಾದ್ಯ ತಯಾರಿಕಾ ಕಂಪನಿಗಳು ಹೋಟೆಲ್ಗಳು ದಾಳಿಯಿಟ್ಟವು. ಈ ಹೋಟೆಲ್ಗಳು ಈಗಾಗಲೇ ವಿದೇಶಗಳಲ್ಲಿ ಆರೋಗ್ಯ ಪ್ರಿಯರ ತಿರಸ್ಕಾರಕ್ಕೆ ತುತ್ತಾಗಿದ್ದವು. ಇಂಥ ಹೋಟೆಲ್ಗಳಲ್ಲಿನ ಪ್ರಾಣಿಗಳನ್ನು ತಿನ್ನುವುದರಿಂದ ಕರುಳಿನ ಕ್ಯಾನ್ಸರ್, ಜ್ವರ ಮಕ್ಕಳಲ್ಲಿ ಮತ್ತು ವಯಸ್ಕರಲ್ಲಿ ಲೈಂಗಿಕ ಬದಲಾವಣೆಗಳು, ನಪುಸಂಕತ್ವ, ಮಕ್ಕಳಲ್ಲಿ ಅಕಾಲಿಕ ಹರೆ ಬರುವುದು ಮುಂತಾದ ಸಮಸ್ಯೆಗಳು ಬರುವುದನ್ನು ಅಮೆರಿಕ ತಜ್ಞರು ತೋರಿಸಿಕೊಟ್ಟರು. ಕ್ಲಾಸ್ 11th, ಪಾಠ 8, ಕೃಷಿ ಸಂಸ್ಕೃತಿ ಮತ್ತು ಜಾಗತೀಕರಣ. ಲೇಖಕರು CH ಹನುಮಂತರಾಯ. ಲೇಖಕರ ಪರಿಚಯ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಚಿಕ್ಕ ಬೆಳವಂಗಲದ ರೈತ ಕುಟುಂಬದಲ್ಲಿ ಜನಿಸಿದ CH ಹನುಮಂತರಾಯ್ ಕನ್ನಡದ ನಾಡು ನುಡಿಯ ಬಗ್ಗೆ ಪ್ರೀತಿ ಹಾಗೂ ಕಾಳಜಿ ಉಂಟು ಮಾಡಿದ್ದಾಗಿ BA LLB ಪದವಿಯರಾದ ಇವರು ಬೆಂಗಳೂರಿನ ವಿವೇಕಾನಂದ ಕಾನೂನು ಕಾಲೇಜಿನಲ್ಲಿ ಸಹ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದರು. ರೈತಪರ ಮತ್ತು ಕನ್ನಡ ಪರ ಹೋರಾಟಗಾರರ ವಿರುದ್ಧ ಹಾಕಿದ ಪ್ರಕರಣಗಳಲ್ಲಿ ಅವರ ಪರ ವಕೀಲಾತು ವಹಿಸಿದ್ದಾರೆ. ನ್ಯಾಯಾಲಯಗಳಲ್ಲಿ ಕನ್ನಡದಲ್ಲೇ ವಾದ ಮಂಡಿಸಿ ತಮ್ಮ ಕನ್ನಡಾಭಿಮಾನ ವ್ಯಕ್ತ ಮಾಡಿದ್ದಾರೆ. ಹಲವು ಕಾನೂನು ಕಾಲೇಜುಗಳಲ್ಲಿ ಗೌರವ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರ ವಕೀಲರೊಬ್ಬರ ವಗೈರೆಗಳು ಕೃತಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಂದಿವೆ. ರಾಜ್ಯ ಸರ್ಕಾರ ಇವರಿಗೆ ಸುವರ್ಣ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಿದೆ. ಜಾಗತೀಕರಣ ಪ್ರಭಾವಕ್ಕೆ ಒಳಗಾಗಿ ಇಂದು ಮಾನವ ಪರ ಹೋರಾಟಗಳು ನೆಲ ಕಚ್ಚುತ್ತಿವೆ. ಜಾಗತೀಕರಣ ಮನುಷ್ಯನ ಬದುಕು ಹಕ್ಕನ್ನು ಕಸಿದುಕೊಂಡರೆ ಇಂದು ರೈತ ಪರ ಹೋರಾಟಗಳನ್ನೆಲ್ಲ ಸ್ಪರ್ಧೆಗಳ ಪಾಲಾಗಿವೆ. ರೈತರು ದಿಕ್ಕು ಕಾಣದಂತಾಗಿದ್ದಾರೆ. ಬಂಡವಾಳಶಾಹಿಗಳು ರೈತರಿಗೆ ನಾನಾ ಆಸೆಗಳನ್ನು ತೋರಿಸಿ ಭೂಮಿ ಕಸಿಯುತ್ತಿದ್ದಾರೆ. ರೈತರ ಉಳುಮೆ ಭೂಮಿಗಳು ಕೈಗಾರಿಕೆಗಳಾಗಿ ಖಾಸಗಿ ಬಂಡವಾಳಗಳಾಗಿ ಪರಿವರ್ತನೆಗೊಂಡು ಅನ್ನದಾತ ಎಂದು ಕರೆಸಿಕೊಂಡ ರೈತ ಇಂದು ಅನ್ನ ಇಲ್ಲದಂತಾಗುತ್ತಿರುವುದು ರೈತರ ದುರಂತ. ಬಡ ರಾಷ್ಟ್ರಗಳು ಮತ್ತು ಬಡವರ ತಮ್ಮ ಬದುಕನ್ನು ಹೇಗೆ ಕಟ್ಟಿಕೊಳ್ಳಬೇಕೆಂದು ಬಗ್ಗೆ ಕಾಳಜಿ ಇಲ್ಲಿದೆ. ಕೊಳ್ಳು ಬಾಚಿಕೋ ಸಂಸ್ಕೃತಿ ಇಂದು ಮನುಷ್ಯನ ವ್ಯವಸ್ಥೆಯನ್ನು ಹದಗೆಡಿಸುತ್ತಿದೆ. ದೇಶೀಯ ಆಹಾರ ಪದ್ಧತಿಗಳು ಮಾಯವಾಗಿ ಅನಾರೋಗ್ಯಕ್ಕೆ ಗುರಿ ಮಾಡುವ ರಾಸಾಯನಿಕ ಆಹಾರ ಪದಾರ್ಥಗಳು, ದೇಹ ಸೇರುತ್ತಿರುವ ವಿದೇಶೀಯ ಖಾದ್ಯ ತಿನಿಸುಗಳಿಗೆ ದಾಸರಾಗಿರುವ ಯುವ ಜನಾಂಗ ಖಿನ್ನತೆ, ಕೋಪ, ಭಯ, ತಲಕ್ಷಣ, ತಲ್ಲಣ, ಆತ್ಮವಿಶ್ವಾಸವಿಲ್ಲದ ಪರಿಸ್ಥಿತಿಗೆ ಈಡಾಗಿದ್ದಾರೆ. ಈ ಥರ ಹೆಚ್ಚಿನ ವಿಡಿಯೋಗಳಾಗಿ ಎಕ್ಸ್ಪರ್ಟ್ ಕೇರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಕ್ಲಿಕ್ ಮಾಡಿ ನಿಮಗೆ ಬೇಕಾದ ವಿಡಿಯೋಗಳನ್ನು ಕ್ಲಾಸ್ 10th, 8th, 9th ವಿಡಿಯೋಗಳನ್ನು ನೋಡಬಹುದು. ಸೊ ಎಕ್ಸ್ಪರ್ಟ್ ಕೇರ್ ಅಕಾಡೆಮಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್, ಶೇರ್ ಮಾಡಿ, ಲೈಕ್ ಮಾಡಿ. ಅಡ್ಮಿಷನ್ ಓಪನ್ CBC NCERT ಅಂಡ್ ಸ್ಟೇಟ್ ಆಸ್ ಪರ್ ಸಿಲೆಬಸ್. ಅಪೋಸಿಟ್ ಸೈನಿಕ್ ಸ್ಕೂಲ್, ಶಾಸ್ತ್ರಿನಗರ್, ಹಬೀಬ್ ನಗರ್, ವಿಜಯಪುರ್. ಸಮ್ಮರ್ ವೆಕೇಶನ್ ಕ್ಲಾಸ್ ಅಡ್ಮಿಷನ್ ಓಪನ್.
ರೆಗ್ಯುಲರ್ ಕ್ಲಾಸ್ ಇನ್ ಯುವರ್ ಇಯರ್, ಕ್ಲಾಸ್ ಟೆಂತ್ ಕನ್ನಡ ಮೇಡಮ್, ಇಂಗ್ಲೀಷ್ ಮೇಡಮ್, ಆ್ಯಂಡ್ ಕ್ಲಾಸ್ ನೈನ್, ಕ್ಲಾಸ್ ಸೆವೆನ್, ಏಟ್, ಸೆವೆನ್, ಸಿಕ್ಸ್, ಫಿಫ್ತ್, ಫೋರ್ತ್ ನವೋದಯ ಸೈನಿಕ್ ಇದ್ದು ಕೋಚಿಂಗ್ ಇನ್ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ ಕೋಚಿಂಗ್ ಅವೈಲೇಬಲ್ ಇನ್ ಕನ್ನಡ ಮೀಡಿಯಂ ಆ್ಯಂಡ್ ಇಂಗ್ಲೀಷ್ ಮೀಡಿಯಂ. ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್, ಪಿ ಯು ಸಿ ಪಾಸ್ ಸೆಕೆಂಡ್ ಆರ್ಟ್ಸ್, ಪಿ ಯು ಸಿ ಪಾಸ್ ಸೆಕೆಂಡ್ ಕಾಮರ್ಸ್, ಪಿ ಯು ಸಿ ಪಾಸ್ ಸೆಕೆಂಡ್ ಸೈನ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಕೋಚಿಂಗ್ ಅವೈಲೇಬಲ್. ಸೊ ಅಡ್ರೆಸ್ ಅಪೋಸಿಟ್ ಸೈನಿಕ್ ಸ್ಕೂಲ್, ಫಸ್ಟ್ ಗೇಟ್, ಹಬೀಬ್ ನಗರ್, ಶಾಸ್ತ್ರಿ ನಗರ್ ತರೋಡು, ಜೈಪುರ್. ಒಮ್ಮೆ ಭೇಟಿ ಕೊಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.